ನಮ್ಮ ಧರ್ಮ ಚಾನೆಲ್ಗೆ ಸ್ವಾಗತ ಕೆಲವರು ಪ್ರತಿದಿನ ದೇವರಿಗೆ ಅನ್ನವನ್ನ ಅರ್ಪಿಸಿದ ನಂತರವೇ ಊಟ ಮಾಡೋದು ಇನ್ನು ಕೆಲವರು ಊಟಕ್ಕೆ ಕುಳಿತಾಗ ಮೊದಲು ದೇವರನ್ನ ನೆನಪಿಸಿಕೊಂಡು ನಂತರ ಊಟ ಮಾಡ್ತಾರೆ ಕೆಲವರು ಊಟ ಮಾಡುವುದಕ್ಕೂ ಮುನ್ನ ಕೃಷ್ಣಾರ್ಪಣ ಶಿವಾರ್ಪಣಮಸ್ತು ಶಿವಾರ್ಪಣ ಎಂದು ಹೇಳಿ ಊಟ ಮಾಡೋದುಂಟು ಹಾಗಾದ್ರೆ ಇದಕ್ಕೆ ಕಾರಣವೇನು ಯಾಕೆ ನಾವು ಊಟಕ್ಕೂ ಮುನ್ನ ದೇವರಿಗೆ ಅನ್ನವನ್ನು ನೈವೇದ್ಯ ಮಾಡಬೇಕು ಅಂತ ತಿಳಿಯೋಣ ಆದರೆ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ ಭಗವದ್ಗೀತೆಯ ಪ್ರಕಾರ ಅನ್ನವನ್ನು ದೇವರಿಗೆ ನೈವೇದ್ಯ ಮಾಡಿ ತಿನ್ನುವುದು ಪುಣ್ಯ ಕಾರ್ಯವಾಗಿದೆ ಹಾಗಾಗಿಯೇ ಕೆಲವರು ಅನ್ನವನ್ನ ದೇವರಿಗೆ ನೈವೇದ್ಯ ಮಾಡಿ ಗೋವಿಗೆ ನಾಯಿಗೆ ಹಕ್ಕಿಗಳಿಗೆ ನೀಡಿ ನಂತರ ತಾವು ಉಣ್ಣುತ್ತಾರೆ ಊಟಕ್ಕೂ ಮುನ್ನ ದೇವರಿಗೆ ನೆನಪಿಸಿಕೊಳ್ಳುವುದರಿಂದ ದೇವರಿಗೆ ಧನ್ಯವಾದ ಹೇಳಿದಂತಾಗುತ್ತದೆ ಅಲ್ಲದೆ ನಮ್ಮ ಊಟದಲ್ಲಿ ಯಾವುದೇ ನಕಾರಾತ್ಮಕ ಶಕ್ತಿ ಇದ್ದರೆ ಅದು ನಾಶವಾಗುತ್ತದೆ ಅನ್ನೋ ನಂಬಿಕೆ ಇದೆ ಹಾಗಾಗಿ ಊಟಕ್ಕೂ ಮುನ್ನ ದೇವರಿಗೆ ನೈವೇದ್ಯ ಮಾಡಬೇಕು ನೈವೇದ್ಯವಾದ ಆಹಾರ ಶುದ್ಧ ಆರೋಗ್ಯಕರ ಆಹಾರವಾಗುತ್ತದೆ ಅನ್ನೋ ನಂಬಿಕೆ ಇದೆ ಇನ್ನು ಹೊಟ್ಟೆ ತುಂಬ ಅನ್ನ ಉಣ್ಣುವುದಕ್ಕೂ ದೇವರ ದಯೆ ಇರಬೇಕು ಬರೀ ದುಡ್ಡಿದ್ದರೆ ನಾನೇನು ಬೇಕಾದರೂ ಕೊಂಡುಕೊಳ್ಳಬಲ್ಲೆ ಎಂಬ ಅಹಂಕಾರವಿರುವವರಿಗೆ ಜೇಬಲ್ಲಿ ರಾಶಿ ರಾಶಿ ದುಡ್ಡಿದ್ದರೂ ವಂದಗಳು ಅನ್ನ ಸಿಗದ ಉದಾಹರಣೆಗಳಿದೆ ಹಾಗಾಗಿ ನಮಗೆ ಹೊಟ್ಟೆ ತುಂಬ ಅನ್ನ ಸಿಗುತ್ತಿದ್ದರೆ ಆ ದೇವರಿಗೆ ಒಂದು ಧನ್ಯವಾದ ಸಲ್ಲಿಸಿಯೇ ನಾವು ಅನ್ನವನ್ನು ಸೇವಿಸಬೇಕು ಹಾಗಾಗಿ ಊಟಕ್ಕೂ ಮುನ್ನ ದೇವರಿಗೆ ಧನ್ಯವಾದ ಹೇಳುವುದನ್ನು ಮರಿಬೇಡಿ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ಬಗ್ಗೆ ಕಮೆಂಟ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಒನ್ಸ್ಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ